चिक्कबळ्ळापुर विधानसभा चुनाव कांग्रेस सरकार अधिकार बंद मेले सोतिद्द माजी शासक सुधाकर् बेंबलिगरिगे ओंदु रीति निराशे मूडित्तु। आदरे ग्राम पंचायत एरडने अवधिय अध्यक्ष उपाध्यक्ष चुनाव अंगवागि केलवु दिनगळिंद चिक्कबळ्ळापुर तालूकिन एल्ला ग्राम पंचायत सदस्यरुगळन्न माजी शासक सुधाकर् करेदु गुप्त सभेगळु नडेसिदरु। बीजेपी बेंबलित अभ्यर्थिगळन्न याव रीति अधिकारक्के तरबेकु एंबुदर कुरितु समालोचने ನಡೆಸಿದ್ರು। ಗುಪ್ತ ಸಭೆ ವರ್ಕೌಟ್ ಆಗಿದ್ದು ಈಗಾಗಲೇ ಚಿಕ್ಕಬಳ್ಳಾಪುರ ತಾಲೂಕಿನ 8 ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ 6 ರಲ್ಲಿ ಬಿಜೆಪಿ ಬೆಂಬಲಿತರು ಗೆದ್ದು ಗದ್ದುಗೆ ಹೇರಿದ್ರೆ ಕೇವಲ 2 ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿಗರ ಪಾಲಾಗಿದೆ। ಈ ಕುರಿತು ಮಾಧ್ಯಮ ಗೋಷ್ಠಿಯಲ್ಲಿ ಮಾಜಿ ಶಾಸಕ ಸುಧಾಕರ್ ಗೆದ್ದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಗುಚ್ಚ ನೀಡಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದರು। ನಮ್ಮ ಮುಖಂಡರಿಗೆ ಪ್ರತಿ ಚುನಾವಣೆ ಗೆಲ್ಲಬೇಕು ಅನ್ನುವಂತ ಕಿಚ್ಚು ಹೆಚ್ಚಾಗಿದೆ। ಅವರು ಬಹಳ ಉತ್ಸಾಹದಿಂದ ಮತ್ತು ಒಗ್ಗಟ್ಟಿನಿಂದ ಅವರೇ ಎಲ್ಲ ಚುನಾವಣೆಗಳನ್ನು ನಡೆಸುತ್ತಾ ಇದ್ದಾರೆ। ನಾನು ಅವರ ಕರೆದ ಕಡೆ ಹೋಗ್ತಾ ಇದ್ದೀನಿ ಬಿಟ್ರೆ ಎಲ್ಲ ಇದರ ಜವಾಬ್ದಾರಿಯನ್ನು ನಮ್ಮ ಮುಖಂಡರಿಂದನೇ ಇವತ್ತು ಈ ಫಲಿತಾಂಶಗಳು ಬರ್ತಾ ಇದೆ। ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಬರಬಹುದು। ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ನಿಧಾನ ಆಗಿದೆ। ನಾನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆದರೂ ಇದು ಆಗುತ್ತೆ ಅವರಿಗೆ ಈ ದೊಡ್ಡ ಒಂದು ಮ್ಯಾಂಡೇಟ್ ಸಿಕ್ಕಿದ ಮೇಲೆ ಅವರು ಮನಸ್ಸು ಮಾಡಿ ಸ್ಥಳೀಯ ಸಂಸ್ಥೆಗಳು ಇವತ್ತು ಬರಬೇಕು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಕೆಲಸ ನಿರ್ವಹಿಸಿ ಗ್ರಾಮೀಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುತ್ತಾರೆ ಅಂತ ನಾನು ಭಾವಿಸಿಕೊಂಡಿದ್ದೆ। ಆದರೆ ಆ ರೀತಿಯ ಯಾವುದೇ ಒಂದು ವಿಷಯವನ್ನು ನಾವು ನೋಡ್ತಾ ಇಲ್ಲ। ಇವತ್ತು ಕೋರ್ಟ್ನಲ್ಲಿ ಇರುವಂಥ ಮ್ಯಾಟರ್ ಅಲ್ಲೇ ಇದೆ। ಯಾರೂ ಕೂಡ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಗ್ಗೆ ಮಾತಾಡ್ತಾ ಇಲ್ಲ, ಬಿಬಿಎಂಪಿ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ। ಈಗ ಅನೇಕ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಇರೋದರಿಂದ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಇವತ್ತು ಆಡಳಿತ ವಿಕೇಂದ್ರೀಕರಣದಲ್ಲಿ ತಮಗೆ ನಂಬಿಕೆ ಇದ್ದರೆ ಇವತ್ತು ಜನರ ಕೈಗೆ ಅಧಿಕಾರ ಕೊಡಬೇಕು, ಜನರಿಂದನೇ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಏನು ನಾಣ್ಣುಡಿ ಇದೆ, ಸಂವಿಧಾನದ ಆಶಯ ಇದೆ, ಅದರಂತೆ ತಾವುಗಳು ಆದಷ್ಟು ಶೀಘ್ರದಲ್ಲಿ ಈ ಚುನಾವಣೆಗಳನ್ನು ಘೋಷಣೆ ಮಾಡಬೇಕು, ಚುನಾವಣೆಗಳನ್ನು ನಡೆಸಿ ಇವತ್ತು ಜನರ ಕೈಗೆ ಅಧಿಕಾರ ಕೊಡುವಂಥದ್ದಾಗಬೇಕು, ಆಡಳಿತ ವಿಕೇಂದ್ರದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಕಾಸ ಆಗಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ। ತಮ್ಮ ಮೂಲಕ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಆದಷ್ಟು ಬೇಗ ಚುನಾವಣೆಗಳನ್ನು ನಡೆಸಿ, ಇದರ ಜೊತೆಗೆ ಇವತ್ತು ಮಾಧ್ಯಮ ಸ್ನೇಹಿತರು ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ। ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, 6 ತಿಂಗಳು ನಾನು ಈ ಸರ್ಕಾರಕ್ಕೆ ವಿರುದ್ಧ ಯಾವುದೇ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಹೋಗಲ್ಲ। ಒಂದು ಸರ್ಕಾರಕ್ಕೆ ಕನಿಷ್ಠ 6 ತಿಂಗಳು ಸಮಯ ಕೊಡಬೇಕು, 6 ತಿಂಗಳು ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ವೇಗದಲ್ಲಿ ಹೋಗ್ತಾ ಇದೆ, ಎಲ್ಲಿ ಅಳಿ ತಪ್ಪಿದೆಯಾ, ಅಳಿಯಲ್ಲಿ ಹೋಗ್ತಾ ಇದೆಯಾ ಗಾಡಿ, ಇದೆಲ್ಲದರ ಬಗ್ಗೆ ಕೂಡ ನಾನು ಅಕ್ಟೋಬರ್ನಲ್ಲಿ ಅನೇಕ ವಿಷಯಗಳ ಬಗ್ಗೆ ಈಗಾಗಲೇ ನಾನು ಸಂಗ್ರಹ ಮಾಡ್ತಾ ಇದ್ದೀನಿ ಮಾಹಿತಿಯನ್ನು, ಎಲ್ಲ ಮಾಹಿತಿಯನ್ನು ಪ್ರತಿ ಇಲಾಖೆಯಲ್ಲಿ ಕೂಡ ನಾನು ಸಂಗ್ರಹ ಮಾಡ್ತಾ ಇದ್ದೀನಿ। ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ, ಕೆಲವು ತಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಮಾಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದಾರೆ, ಯಾಕೆ ಸುಮ್ಮನೆ ಇದ್ದಾರೆ ಸುಧಾಕರ್ ಅವರು, ನಾನು ಸುಮ್ಮನೆ ಇಲ್ಲ। ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಹಾಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಈ ಭಾಗದಲ್ಲಿ ಕಟ್ಟಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ। ಆದರೆ ಒಂದು ಹೊಸ ಸರ್ಕಾರ ಬಂದಾಗ ಅವರಿಗೆ ಮೊದಲನೇ ದಿವಸದಿಂದ ನಾವು ಟೀಕೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ। ಯಾರಿಗೇ ಆಗಲಿ ಒಂದು ಸ್ವಲ್ಪ ಸಮಯ ಕೊಡಬೇಕಾಗ್ತದೆ, ಆ ಸಮಯದಲ್ಲಿ ಸಮಯ ಆದಮೇಲೆ ಅದನ್ನು 6 ಮಂತ್ಸ್ ಅಂತ ಕರಿತೀವಿ ನಾವು, 6 ಮಂತ್ಸ್ ಗ್ರೇಸ್ ಅಂತ।
ಆರು ತಿಂಗಳಾದಮೇಲೆ ನಾವು ವ್ಯಾಖ್ಯಾನ ಮಾಡ್ಬೋದು. ಹಾಗಾಗಿ ನಾವು ಯಾವ ಬೇರೆ ಆಲೋಚನೆ ಇಲ್ಲ. ನಾವು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲೇಬೇಕು ಅಂತೇಳಿ ಪಕ್ಷಕ್ಕೆ ಬಂದಿದ್ವಿ. ಚಿಕ್ಕಬಳ್ಳಾಪುರ ಒಂದು ಕ್ಷೇತ್ರ ಗೆಲ್ಲಬೇಕು ಅಂತ ಬಂದಿಲ್ಲ, ಒಬ್ಬ ಶಾಸಕ ಆಗಬೇಕು ಅಂತ ಬಂದಿಲ್ಲ. ಇವತ್ತು ಈ ದೇಶ ಉಳಿಸ್ಬೇಕು ಅಂತಂದರೆ ಮಾನ್ಯ ನರೇಂದ್ರ ಮೋದಿಯವರಂಥ ಧೀಮಂತ ನಾಯಕರು ಈ ದೇಶದಲ್ಲಿ ಇವತ್ತು ಇಡೀ ವಿಶ್ವದಲ್ಲಿ 15ನೇ ಸ್ಥಾನದಲ್ಲಿ ಇದ್ವಿ ನಾವು ಆರ್ಥಿಕ ಒಂದು ಪ್ರಗತಿಯಲ್ಲಿ. ಇವತ್ತು ನಾವು 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇದು ತಮಾಷೆ ಮಾತಲ್ಲ. ಇವತ್ತು ಅವ್ರು ಹೇಳಿದ್ದಾರೆ, ಇದು 3ನೇ ಅವಧಿಗೆ ನನ್ನನ್ನು ಗೆಲ್ಲಿಸಿದ್ರೆ ನಾವು ಇಡೀ ವಿಶ್ವದಲ್ಲಿ 3ನೇ ಸ್ಥಾನಕ್ಕೆ ತಗೊಂಡು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.